Good morning, children. Okay, now in class alone we will be Pada Padimuru Saradhi. In the Pada Dali, Baruna Pada Gala Akana Vivaranayana will be in the Pada Gala Akana will be our Akana Vivaranayana will be in the Pada Dali. Hagate, even in the Pada Dali, even the Pada Vivaranayana Pada Katayana will be in the Pada Dali. महात्मा गांधीजी दिन समारंभ अगर फंक्षन आंक्षन भागव समारंभ मुगद मेले जन समारंभ मुगद मेले अलग जन मतना मुगिबिड़ता महिला गांधीजी मेले हाँ गांधीजी हर हम
ಇದನ್ನೇ ಗಮನಿಸಿದ ಗಾಂಧೀಜಿಯವರು ಆಕೆಯ ಬಳಿಗೆ ಬಂದು ಮಾತನಾಡಿಸಿದರು. ನೋಡಿ ಇದನ್ನೆಲ್ಲ ನೋಡಿದಂತ ಗಾಂಧೀಜಿಯವರು ಆಕೆಯ ಹತ್ರ ಬಂದು ಮಾತನಾಡಿಸ್ತಾರೆ. ಅವರನ್ನ ಏನನ್ನ ನೋಡ್ತಾ ಇರ್ತಾರೆ ಗಾಂಧೀಜಿಯವರು, ಆ ಕಾವಲುಗಾರರು ಆಕೆನ ಮೇಲ್ಗಡೆ ಅಂದ್ರೆ ಗಾಂಧೀಜಿಯವರನ್ನ ಮಾತನಾಡಿಸಿ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದನ್ನ ಅವರು ಕಲಿತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತಹ ಗಾಂಧೀಜಿಯವರು ಏನ್ ಮಾಡ್ತಾರೆ, ಸೀದಾ ಡೈರೆಕ್ಟ್ ಆಗಿ ಆಕೆ ಹತ್ರ ಅವಳ ಹತ್ರ ಬಂದು ಆ ಮಹಿಳೆಯ ಹತ್ರ ಬಂದು ಏನ್ ಮಾಡ್ತಾರೆ ಅವರು ಮಾತನಾಡ ಅವಾಗ ಅವರು ಗಾಂಧೀಜಿಯವರು ಬಂದು ಮಾತನಾಡಿಸ್ತಾರೆ. ಅನಂತರ ಆಕೆಗೆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ತಿಳಿಸಿದರು. ಆಕೆ ಹತ್ರ ಅಂದ್ರೆ ಆ ಮಹಿಳೆ ಹತ್ರ ಬಂದು ಅವಳನ್ನು ಮಾತನಾಡಿಸಿ ಆಮೇಲೆ ಏನ್ ಹೇಳ್ತಾರೆ, ಇನ್ನು ಬಟ್ಟೆಯನ್ನ ಸ್ವಚ್ಛ ಮಾಡಿ, ಶುಚಿ ಮಾಡಿ ಅಂದ್ರೆ ಈ ಒಂದು ಉಟ್ಟಿರುವಂತಹ ಬಟ್ಟೆಯನ್ನು ಸ್ವಚ್ಛ ಮಾಡಿ ಮತ್ತೆ ಧರಿಸುವ ಅಂತ ಹೇಳ್ತಾರೆ. ಆಗ ಆ ಮಹಿಳೆಯು ತನ್ನಲ್ಲಿ ಬೇರೆ ಸೀರೆ ಇಲ್ಲ, ತಾನು ಹುಟ್ಟಿರುವ ಸೀರೆಯಲ್ಲೇ ಇರುವುದಾಗಿ ಹೇಳಿದರು. ಆವಾಗ ಆ ಮಹಿಳೆ ಹೇಳ್ತಾರ, ನನ್ನ ಹತ್ರ ಬೇರೆ ಒಂದು ಸೀರೆ ಇಲ್ಲ, ಈ ಸೀರೆ ಒಂದು ಏನೇನು ಧರಿಸಿದಲ್ಲ ಇದೇ ಒಂದೇ ಸೀರೆ ಇರೋದು ಅಂತ ಮಹಿಳೆ ಗಾಂಧೀಜಿಗೆ ಹೇಳ್ತಾರೆ. ಈ ಮಾತನ್ನ ಕೇಳಿ ಗಾಂಧೀಜಿ ಅವರ ಮನಸ್ಸಿಗೆ ತುಂಬಾ ನೋವಾಯಿತು. ಅವನ ಹತ್ರ ಅದೊಂದೇ ಸೀರೆ ಇರೋದು, ಹೋಗ್ತಿರ್ತಕ್ಕಂಥ ಒಂದೇ ಸೀರೆ ಇರೋದು, ಮತ್ತೆ ಬೇರೆ ಸೀರೆ ಇಲ್ಲ ಅಂತ ಮಹಿಳೆ ಗಾಂಧೀಜಿಗೆ ಹೇಳ್ತಾಳೆ. ಅವಾಗ ಗಾಂಧೀಜಿಯವರ ಮನಸ್ಸಿಗೆ ಇದನ್ನ ಕೇಳಿ ತುಂಬಾ ನೋವಾಗುತ್ತೆ. ಇದೇ ರೀತಿ ಇನ್ನೂ ಅನೇಕರಿಗೆ ಕಷ್ಟವಿರಬಹುದು ಎಂದು ಭಾವಿಸಿದರು. ಇದರ ತರ ಇನ್ನೂ ಹಲವಾರು ಜನರಿಗೆ ಕಷ್ಟ ಇರಬಹುದಲ್ಲ ಅಂತೇಳಿ ತಮ್ಮ ಮನಸ್ಸೊಳಗೆ ಅನ್ಕೋತಾರೆ. ಯಾರು ಗಾಂಧೀಜಿಯವರು ಹೋಗ ಅವಳು ಅವಳ ಹತ್ರ ಇರೋದು ಒಂದೇ ಬಟ್ಟೆ ಅಂದ್ರೆ ಒಂದೇ ಸೀರೆ ಇರುತ್ತದೆ. ಹೇಳ್ತಾರೆ ನನ್ನ ಹತ್ರ ಇರೋದು ಒಂದೇ ಸೀರೆ, ಬೇರೆ ಸೀರೆ ಇಲ್ಲ ಅಂತ ಹೇಳಿದಾಗ ಅವ್ರ ಮನಸ್ಸಿಗೆ ನೋವಾಗುತ್ತೆ, ಗಾಂಧೀಜಿಯವ್ರ ಮನಸ್ಸಿಗೆ ನೋವಾಗಿ. ಇದೇ ತರ ಇನ್ನೂ ಅನೇಕರಿಗೆ ಅಂದ್ರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಕಷ್ಟ ಇದೇ ತರ ಇರ್ಬೋದು ಅಲ್ಲ ಅಂತೇಳಿ ಮನಸ್ಸನ್ನು ತಿಳ್ಕೋತಾರೆ. ಅಂದಿನಿಂದ ತಾವು ತುಂಡು ಪಂಚೆಯನ್ನ ಮಾತ್ರ ಧರಿಸುವುದಾಗಿ ನಿರ್ಧರಿಸಿದರು. ಅವತ್ತಿಂದ ಅವ್ರು ಏನ್ ಮಾಡಿದ್ರು, ಆ ಮಹಿಳೆ ಹೇಳಿದಾರ ನನ್ನ ಹತ್ರ ಇದೊಂದೇ ಸೀರೆ ಇರೋದು ಬೇರೆ ಸೀರೆ ಇಲ್ಲ ಅಂತ ಹೇಳಿದಾಗ ಅವತ್ತಿಂದ ಗಾಂಧೀಜಿಯವರು ತಾವು ಕೂಡ ಒಂದೇ ತುಂಡು ಪಂಚೆ ಅಂದ್ರೆ ಪಂಚೆಯನ್ನ ಮಾತ್ರ ಹಾಕೋತಾ ಇದ್ರು. ಮೇಲ್ಗಡೆ ಶರ್ಟ್ ಅಲ್ಲ ಅಂದ್ರೆ ಅಂಗಿಯನ್ನ ಹಾಕೋತಾ ಇರ್ಲಿಲ್ಲ, ಧರಿಸ್ತಾ ಇರಲಿಲ್ಲ, ಪಂಚೆಯನ್ನ ಮಾತ್ರ ಧರಿಸ್ಕೋತ ಅಂದ್ರೆ ಹಾಕೋಬೇಕು ಅಂತೇಳಿ ನಿರ್ಧಾರ ಮಾಡ್ಕೋತಾರೆ. ಅಂದಿನಿಂದ ಅವ್ರ ಗಾಂಧೀಜಿಯವರು ತಾವು ಕೂಡ ಏನ್ ಮಾಡ್ತಾರೆ, ತುಂಡು ಪಂಚೆಯನ್ನ ಪಂಚೆಯನ್ನ ಮಾತ್ರ ಧರಿಸಿಕೊಳ್ಳಲು ಅಂದ್ರೆ ನಾ ಧರಿಸ್ಕೋತೀನಿ ಅಂತೇಳಿ ನಿರ್ಧಾರ ಮಾಡ್ತಾರೆ. ತಮ್ಮ ಜೀವನದ ಕೊನೆಯವರೆಗೂ ತುಂಡು ಪಂಚೆಯನ್ನ ಧರಿಸಿ ಬದುಕಿದರು. ತಮ್ಮ ಜೀವನದ ಕೊನೆಯವರೆಗೂ ತಾವು ಜೀವನದ ಕೊನೆಯವರೆಗೂ ತಮ್ಮ ಸಾಯುವವರೆಗೂ ಅವರು ಏನ್ ಮಾಡಿದ್ರು, ಗಾಂಧೀಜಿಯವರು ಪಂಚೆಯನ್ನ ಮಾತ್ರ ಧರಿಸಿಕೊಂಡ್ರು, ಅಂಗಿಯನ್ನ ಯಾವತ್ತೂ ಕೂಡ ಅವರು ಧರಿಸಿಲ್ಲ. ಸರಳತೆಯನ್ನ ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದರು. ಸರಳತೆ ಅಂದ್ರೆ ಸರಳವಾದ ಜೀವನ ಅಂದ್ರೆ ಈಗ ಬೇರೆ ಬೇರೆ ಉಡುಪುಗಳು ಹೊಸ ಹೊಸ ತುಂಬಾ ಕಾಸ್ಟ್ಲಿ ಸೀರೆ ಕಾಸ್ಟ್ಲಿ ಬಟ್ಟೆ ಅಂತ ಕರಿತೀವಿ, ಹೌದಾ, ಆ ಕಾಸ್ಟ್ಲಿ ಬಟ್ಟೆಯನ್ನ ಹಾಕೊಳ್ಳಿಲ್ಲ, ಬೆಲೆ ಬಾಳುವಂತ ಒಂದು ಬಟ್ಟೆಯನ್ನು ಅವರು ಧರಿಸಲಿಲ್ಲ, ಹೌದಾ, ಸರಳವಾದಂತ ಒಂದು ಪಂಚೆಯನ್ನು ಉಟ್ಕೊಂಡು ಅತಿ ಒಂದು ತುಂಡು ಪಂಚೆಯನ್ನು ಉಟ್ಕೊಂಡು ಸರಳತೆಯನ್ನು ಸರಳತೆಯಿಂದ ಅವರು ಸರಳತೆಯನ್ನು ಕೈಗೂಡಿಸಿಕೊಂಡ್ರು. ಆ ಸರಳತೆಯಿಂದ ಬೇರೆಯವರಿಗೂ ಕೂಡ ಅವರೇನಾದರೂ ಮಾರ್ಗದರ್ಶಕರಾದರು ಅಂತ ಇದೆಲ್ಲ ಇದು ಪಾಠ ಪೂರ್ವ ಚಟುವಟಿಕೆಗೆ ಬರ್ತಕ್ಕಂಥ ಒಂದು ಕತೆ. ಹಾಗಾದ್ರೆ ಈ ಸರಳತೆ ಪಾಠದಲ್ಲಿ ಬರುವಂತ ಒಂದು ಸ್ಟೋರಿಯನ್ನು ನೋಡೋಣ, ಪಾಠದ ವಿವರಣೆಯನ್ನ. ಓಕೆ, ಅದೊಂದು ದೊಡ್ಡ ಸಭಾಂಗಣ, ಅದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು, ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು, ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭ, ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು, ಅತಿಥಿಗಳು ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಟಾಪಿಕ್ಕಾಗಿ ಬರುತ್ತಿದ್ದರು, ಬೆಲೆ ಬಾಳುವ ಉಡುಗೆಗಳನ್ನು ಧರಿಸಿದ್ದರು, ಕಾವಲು ಸಿಬ್ಬಂದಿಗಳು ಬಾಗಿಲ ಬಳಿ ನಿಂತಿದ್ದರು, ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು. ಅದೊಂದು ದೊಡ್ಡ ಸಭಾಂಗಣ, ಸಭಾಂಗಣ ಅಂದ್ರೆ ಸಮಾರಂಭ ನಡೆಯುವಂತ ಸ್ಥಳ, ಹೌದಾ, ಅದೊಂದು ದೊಡ್ಡ ಒಂದು ಸಭಾಂಗಣ ಇತ್ತು, ಅದನ್ನ ಸುಂದರ
जो अतिथि समारंभ के आह्वान अतिथि अभिमानी समारंभ के तम वाहन अतिथि समारंभ के अतिथि अभिमानी तम वाहन आ समारंभ के टापुटी बरतुटी निम्बंतवरिगे प्रवेशविल्ल
ಯಾಕಂದ್ರ ಆ ವ್ಯಕ್ತಿ ಸರಳ ಉಡುಗೆಯನ್ನ ಹಾಕೊಂಡಿದ್ದ, ಅಂದ್ರೆ ಸರಳವಾದಂತ ಬಟ್ಟೆಯನ್ನ ಧರಿಸ್ಕೊಂಡಿದ್ದ, ಸರಳತೆ ಅವನಲ್ಲಿ ಇದ್ದು ಅಂತ ಒಂದು ಪಂಚೆ ಹಾಕಿಕೊಂಡು ಶಾಖನ ಈ ರೀತಿಯಾಗಿ ಬಂದಿದ್ದ. ಉಳಿದಿನಂತರ ಅವ್ರು ಏನಾಗಿ ಏನ್ ಬರ್ತಾರೆ, ಕೋರ್ಟ್ ಅನ್ನು ಹಾಕಿಕೊಂಡು ಕಾಕುಟಿಗಾಗಿ ಇಲ್ಲಿ ತಮ್ಮ ವಾಹನದಲ್ಲಿ ಕಾರಲ್ಲಿ ಬರ್ತಾರೆ. ಅವರಿಗೂ ನಡ್ಕೊಂಡು ಬರ್ತಾ ಇದ್ದ, ಅದರಲ್ಲೂ ಕೂಡ ಒಂದು ಶರ್ಟ್ ಒಂದು ಪಂಚೆಯನ್ನ ಹಾಕೊಂಡು ಬಂದಿದ್ದ. ಅದನ್ನ ನೋಡಿ ಅವರು ಕಾವಲುಗಾರ ಏನಂತಾರ, ಇದು ಗಣ್ಯ ವ್ಯಕ್ತಿಯನ್ನ ಸನ್ಮಾನ ಮಾಡುವಂತ ಸಮಾರಂಭ ಇದೆ, ಇಲ್ಲಿ ನಿಮ್ಮಂತವರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಯಾರು ಕಾವಲುಗಾರ ಸಿಬ್ಬಂದಿ ಆ ವ್ಯಕ್ತಿಗೆ ಹೇಳುತ್ತಾರೆ. ಗಣ್ಯರಿಗೆ ಮಾತ್ರ ಪ್ರವೇಶವಿದೆ, ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಪ್ರವೇಶವಿದೆ, ನಿಮ್ಮಂತವರಿಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿ ಕಾವಲುಗಾರರು ಹೇಳ್ತಾ ಇದ್ರು. ನೀವು ಇಲ್ಲಿ ನಿಲ್ಲಬೇಡಿ, ಪಕ್ಕಕ್ಕೆ ಸರಿಯಿರಿ ಎಂದು ಜಬರ್ದಸ್ತಿನಿಂದ ಹೇಳಿದರು. ನಿಮಗೆ ನಿಲ್ಬೇಡಿ, ತಲೆ ಸಾಯಿಲಿಲ್ಲ ಪಕ್ಕಕ್ಕೆ, ನೀವಾಗಲೇ ಹತ್ತಿರಕ್ಕೆ ಹೋಗಿ ನಿಂತ್ಕೊಳ್ಳಿ ಸಂತೇಳಿ ಅಂತೇಳಿ ಯಾರು ಕಾವಲುಗಾರರು ವಾಚ್ಮನ್ನರು ಅವರಿಗೆ ಜಬರ್ದಸ್ತಿ ಜೋರಾಗಿ ಹೇಳ್ತಾನೆ. ಹೌದಾ? ನೆಕ್ಸ್ಟ್, ಆಗ ಅವರು, ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ. ಅವಾಗ ಆ ವ್ಯಕ್ತಿ ಅವೇನ್ ನಡ್ಕೊಂತ ಬಂದಿದ್ದಲ್ಲ ವ್ಯಕ್ತಿ ಕಾಲಿನಿಗೆ ಹೇಳಿ ಆ ವ್ಯಕ್ತಿ ಹೇಳ್ದಲ್ಲೇ ಕಾವಲುಗಾರನಿಗೆ ಹೇಳ್ತಾ ಇದ್ದಾರೆ ಏನಂತ, ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನಾನು ಈ ಸಮಾರಂಭಕ್ಕೆ ಫಂಕ್ಷನ್ಗೆ ಹೋಗ್ಬೇಕಾಗಿದೆ, ನನ್ನನ್ನ ಈ ಫಂಕ್ಷನ್ಗೆ ಕರೆದಿದ್ದಾರೆ, ಸಮಾರಂಭಕ್ಕೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ ಎಂದು ವಿನಯದಿಂದ ನುಡಿದನು. ಹೌದಾ? ವಿನಯದಿಂದ ಅಂದ್ರೆ ಸೌಚರ್ಯದಿಂದ ಹೇಳಿದ. ಹೌದಾ? ವಿನಯದಿಂದ ಹೇಳಿದ, ನನ್ನನ್ನ ಈ ಸಮಾರಂಭಕ್ಕೆ ಕರೆದಿದ್ದಾರೆ, ನಾನು ಈ ಸಮಾರಂಭಕ್ಕೆ ಹೋಗ್ಬೇಕು ಅಂತ ಹೇಳಿ ವಿನಯದಿಂದ ಆ ವ್ಯಕ್ತಿ ಕಾವಲುಗಾರ ಸಿಬ್ಬಂದಿಗೆ ಹೇಳಿದ. ಅದಕ್ಕೆ ಕಾವಲುಗಾರ ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ. ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ. ಅದಕ್ಕೆ ಕಾವಲುಗಾರ ಹೇಳ್ತಾರ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ನಮ್ಮನ್ನ ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ, ಸುಮ್ಮನೆ ಪಕ್ಕಕ್ಕೆ ಸರಿ ಎಂದು ಬಲಿಗೆ ತಂದಿದನು. ಆಗ ಆ ವ್ಯಕ್ತಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. ಅಷ್ಟರಲ್ಲಿ ವೇದಿಕೆಯ ಬಳಿಯಿದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನ ಗುರುತಿಸಿದರು. ತಕ್ಷಣವೇ ಅವರ ಬಳಿಗೆ ಓಡಿ ಬಂದರು. ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ಹಾಗೆಯೇ ಅವರನ್ನ ಗೌರವಪೂರ್ವಕವಾಗಿ ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು. ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರ್ ಚಂದ್ ವಿದ್ಯಾಸಾಗರ್ ಅವರ ಗುಣಗಾನ ಮಾಡಿದರು. ಹಾರ ಪುರಾಯಿಗಳೊಂದಿಗೆ ಶಾಲು ಕೊಡಿಸಿ ಸನ್ಮಾನ ಮಾಡಿದರು. ಆ ವ್ಯಕ್ತಿ ನಡೆದುಕೊಂಡಂತ ಬಂದಂತ ಕಾಲ್ನಡಿಗೆಯಲ್ಲಿ ಬಂದಂತಹ ವ್ಯಕ್ತಿ ಹೇಳ್ತಾನೆ, ಸರಳ ಉಡುಗೆನ ತೊಟ್ಕೊಂಡು ಬಂದಿರ್ತಾನೆ ಆ ಒಂದು ಸಮಾರಂಭಕ್ಕೆ. ಆ ವ್ಯಕ್ತಿ ಕಾವಲುಗಾರ ಸಿಬ್ಬಂದಿಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಅಂದ್ರೆ, ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗ್ಬೇಕಾಗಿದೆ, ಏನ ನನ್ನ ಸಮಾರಂಭಕ್ಕೆ ಇಲ್ಲಿ ಕರೆದಿದ್ದಾರೆ ಅಂತೇಳಿ ವಿನಯದಿಂದ ಹೇಳ್ತಾನೆ. ಅವಾಗ ಕಾವಲುಗಾರ ಹೇಳ್ತಾನೆ ಏನಂತ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ಪ್ರಶ್ನೆ ಮಾಡ್ತಾನೆ ಅವನಿಗೆ. ಅವರು ಸರಳ ವ್ಯಕ್ತಿಗೆ, ಆ ವ್ಯಕ್ತಿಗೆ ಏನ್ ಮಾಡ್ತಾನೆ ಕಾವಲುಗಾರ ಪ್ರಶ್ನೆಯನ್ನ ಮಾಡ್ತಾನೆ ಏನಂತ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯಾ ಅಕ್ಷನಿಗೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ನಮ್ಮನ್ನ ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ. ಕಾವಲುಗಾರ ಹೇಳ್ತಾ ಇದ್ದಾನೆ, ನೀನು ಈ ಫಂಕ್ಷನ್ಗೆ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯಾ, ನೀನು ನನ್ನನ್ನು ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಅಂದ್ರೆ ಸಮಾರಂಭದ ಒಳಗೆ ಹೋಗಲು ನೀನು ಪ್ರಯತ್ನಿಸಬೇಡ ಅಂತೇಳಿ ಗದರಿಸ್ತಾನೆ ಜೋರಾಗಿ ಆ ವ್ಯಕ್ತಿಗೆ ಕಾವಲುಗಾರ ಹೇಳ್ತಾನೆ. ಸುಮ್ಮನೆ ಪಕ್ಕಕ್ಕೆ ಸರಿ ಎಂದು ಬದಿಗೆ ತಳ್ಳಿದನು. ಸುಮ್ಮನೆ ಪಕ್ಕಕ್ಕೆ ಸರಿ, ಹತ್ತಿರಕ್ಕೆ ಸರಿ ನೀನು, ಪಕ್ಕಕ್ಕೆ ಅಲ್ಲಿ ಸೈಡಿಗೆ ಸರಿ ನೀನು, ಬೇರೆ ಬೇರೆ ಹೇಳ್ಬೇಡ ನೀನು,
ईश्वरचंद विद्यासागर
ईश्वरचंद विद्यासागर व्यवस्थापक इंतवर ना प्रोत्साहित उदाहरण इंतवर कर्तव्य निष्ठे प्रयत्न सरी अंत जोर तल्ते हैं।
ಒಂದು ಪುಟ
ಅಭ್ಯಾಸವನ್ನು ನೋಡೋಣ.